ಈ ಮನಿ ಸೀಕ್ರೆಟ್, ಮನಿ ಸೀಕ್ರೆಟ್ಸ್ ಮತ್ತು ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್, ಇದು ತಜ್ಞರಿಗಲ್ಲ ಸಾಮಾನ್ಯ ಜನರಿಗೂ ಕೂಡ, ಒಬ್ಬ ಪಿ ಯು ಸಿ ವಿದ್ಯಾರ್ಥಿಗೂ ಕೂಡ ಅರ್ಥ ಆಗುವ ಹಾಗೆ ಭಾಳ ಸರಳ ಭಾಷೆಯಲ್ಲಿ ಮತ್ತು ಅತ್ಯಂತ ಉಪಯುಕ್ತವಾದಂಥ ಮಾಹಿತಿಯನ್ನು ಇದರಲ್ಲಿ ಕಟ್ಟಿಕೊಟ್ಟಿದ್ದೀರಾ. ಮತ್ತು ಶರತ್ ಅವರು ನಮ್ಮ ಸಂಸ್ಥೆಯ ಭಾಗ ಅನ್ನೋದು ನನಗೆ ಅತ್ಯಂತ ಹೆಮ್ಮೆ. ಒಂದು ಆ್ಯಡ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ, ಇಂಗ್ಲೀಷಲ್ಲಿ ಕೂಡ ಈ ರೀತಿ ತುಂಬ ಸರಳವಾಗಿ ಹೇಳಿರುವ ಉದಾಹರಣೆ ತುಂಬ ಕಡಿಮೆ. ಹಾಗಾಗಿ ನಮ್ಮ ಯೋಚನೆ ಏನಿದೆ ಅಂತಂದರೆ, ಇದರ ಮುಂದಿನ ಹೆಜ್ಜೆಯಾಗಿ ಅಂದರೆ ಈ ಸೀಕ್ರೆಟ್ಸ್ನ ಸಕ್ಸಸ್ ನಾವು ಕಾಣ್ತಾ ಇದ್ದೀವಲ್ಲ, ವಿ ಆರ್ ಆಲ್ರೆಡಿ ಟೇಸ್ಟಿಂಗ್ ಇಟ್, ಈ ಕೃತಿಯನ್ನು ಇಂಗ್ಲೀಷಿಗೆ ತರುವಂಥ ಆಲೋಚನೆ ನಮ್ಮಲ್ಲಿದೆ. ಅದು ಇಂಗ್ಲೀಷ್ ಮತ್ತು ಬೇರೆ ಭಾಷೆಗಳಿಗೆ ನಾನು ಹೇಳಿದೆ. ಕನ್ನಡದಲ್ಲಂತೂ ಖಂಡಿತವಾಗಿ ಇದೊಂದು ವಿರಳವಾದಂಥ ಮತ್ತು ಬಹಳ ಉಪಯುಕ್ತವಾದಂಥ ಪುಸ್ತಕ ಶರತ್ ಅವರು ತಂದಿದ್ದಾರೆ. ಶರತ್ ಅವರು ನಮ್ಮ ಸಂಸ್ಥೆಯ ಭಾಗವೂ ಆಗಿರೋದ್ರಿಂದ ನಮ್ಗೆ ವಿಶೇಷವಾದಂಥ ಹೆಮ್ಮೆ ಇದೆ. ಅಂಥ ಒಂದು ಪುಸ್ತಕ ತರೋದಕ್ಕೆ ನೀವು ಮನಸ್ಸು ಮಾಡಿದ್ರಲ್ಲ, ಸೊ ಜಿ ಎನ್ ಮೋಹನ್ ಸರ್ಗೆ ಮತ್ತು ಬಹುರೂಪಿಗೆ ಇಬ್ಬರಿಗೂ ಕೂಡ ನಾವು ವಿಶೇಷವಾದಂಥ ಅಭಿನಂದನೆ ಹೇಳ್ತೀವಿ. ನಾನು ಪ್ರಾರಂಭದಲ್ಲಿ ಹೇಳಿದೆ ಇದೊಂದು ವಿನೂತನವಾದಂಥ ಕಾರ್ಯಕ್ರಮ ಕಲ್ಪನೆ. ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ಏನು ಅನ್ನಿಸ್ತು? ನಮ್ಮ ಪುಸ್ತಕ ಬಿಡುಗಡೆ, ಬುಕ್ ಟಾಕು, ಈ ಕಾರ್ಯಕ್ರಮದ 3-4 ಎಪಿಸೋಡ್ ನೋಡಿದ್ದೀನಿ. ಜೋಗಿ ಸರ್, ವಸುದೇಂದ್ರ ಸರ್ ಬಂದಿದ್ದು, ಮತ್ತು ಪ್ರಿಯಾಂಕಾ, ಉಪೇಂದ್ರ ಮ್ಯಾಮ್ ಬಂದಿದ್ದು. ಆಗಲೆಲ್ಲ ಅನ್ಕೋತಾ ಇದ್ದೆ, ನನಗೆ ಇದಕ್ಕೆ ಮುಂಚೆ 2-3 ಸಲ ಕರೆದಿದ್ರು, ಆಗ ಬರೋಕ್ಕಾಗಲಿಲ್ಲ, ನಾನು ಯಾವಾಗಲಾದರೂ ಇದಕ್ಕೆ ಹೋಗಬೇಕು ಅಂತ. ಇವತ್ತು ಒಂದು ವಿಶೇಷವಾದ ಸಬ್ಜೆಕ್ಟ್ ಜೊತೆ ಬಂದಿರೋದು ನಂಗೆ ಭಾಳ ಸಂತೋಷ. ಇದು ನ್ಯೂಸ್ ಚಾನೆಲ್ಗಳಲ್ಲಿ ಈ ಥರದೊಂದು ಪ್ರಯತ್ನ ತುಂಬ ವಿರಳ. ಇದು ಐ ಥಿಂಕ್ ನೀಡ್ ಆಫ್ ಅನ್ ಆರ್ ಅನ್ನೋ ಥರ ಪುಸ್ತಕ ಓದಬೇಕು ಜನ, ಕನ್ನಡ ಪುಸ್ತಕಗಳನ್ನ ಪ್ರಮೋಟ್ ಮಾಡೋದು. ಅದು ಅಲ್ಲದೆ ಈ ಥರದೊಂದು ಪುಸ್ತಕ ಬಂದಿದೆ ಅಂತ ಗೊತ್ತಾಗೋಕ್ಕೆ ತುಂಬ ಕಡಿಮೆ ಸೋರ್ಸ್ಗಳಿದೆ. ಸೊ ಬುಕ್ ಟಾಕ್ ಈಸ್ ಒನ್ ಆಫ್ ದ್ಯಾಟ್. ಅದಕ್ಕೆ ನಿಮ್ಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್ ಮೋಹನ್ ಸರ್. ಒಂದು ಉದಾಹರಣೆ ನಾನಾಗಲೇ ಚರ್ಚೆ ಮಾಡ್ತಾ ಇದ್ದೆ, ಮಲಯಾಳಂನಲ್ಲಿ 3 ತಿಂಗಳಲ್ಲಿ 15,000 ಪ್ರತಿಗಳು ಮಾರಾಟ ಆಗುತ್ತೆ. ಅವರೇನಾದರೂ ಪರ್ಮಿಷನ್ ಕೊಡಬೇಕು ಅಂತಂದರೆ 3 ತಿಂಗಳಿಗೆ ಮಾತ್ರ ಕೊಡ್ತಾರೆ. ಅದೇ ಕನ್ನಡದ ಪರಿಸ್ಥಿತಿಗೆ ಬಂದರೆ ಕನ್ನಡದಲ್ಲಿ 1,000 ಪ್ರತಿಯನ್ನು ಪ್ರಿಂಟ್ ಮಾಡ್ತಾರೆ. ಆ 1,000 500 ಕಾಪಿಯನ್ನು ಎಲ್ಲರೂ ಉಚಿತವಾಗಿ ಗೌರವ ಪ್ರತಿ ಕೊಡೋದ್ರಲ್ಲೇ ಮುಗಿದೋಗ್ತದೆ. ಇನ್ನು 500 ಕಾಪಿಯನ್ನು 1 ವರ್ಷದಲ್ಲಿ, 2 ವರ್ಷದಲ್ಲಿ, 3 ವರ್ಷದಲ್ಲಿ ಹಾಗೆ ಮುಂದೆ ಹೋಗ್ತಾ ಇರುತ್ತೆ. ಈ ಥರದ ದಾರುಣವಾದ ಪರಿಸ್ಥಿತಿಯಲ್ಲಿ ಕನ್ನಡದ ಪುಸ್ತಕ ಲೋಕ ಇದೆ. ಇದನ್ನೇ ನಾನು ಹೇಳ್ತಾ ಇದ್ದೆ, ಈ 1,000 ಕಾಪಿ ಪ್ರಿಂಟ್ ಮಾಡುವಂಥ ಒಂದು ಟ್ರೆಂಡ್ ಇದೆಯಲ್ಲ, ಇದು 1,000 ಪ್ರಶ್ನೆ ಅಂತ. 1,000 ಇರದ ಪ್ರಶ್ನೆ, ಇದು ಮುಗಿತಾನೆ ಇಲ್ಲ. ಇದು 1,000 ದಾಟಿ ಮುಂದೆ ಹೋಗಬೇಕಿತ್ತು, ಆದರೆ ಅದು ಹಿನ್ನೆಲೆಗೆ ಬರ್ತಾ ಇದೆ, 500 ಬರ್ತಾ ಇದೆ. ಈಗ ಕಾಪೀಸ್ಗಳು ಎಷ್ಟು ಪ್ರಿಂಟ್ ಮಾಡ್ತಾರೆ ಅಂದರೆ 500. ಸೊ ಬೇರೆ ಭಾಷೆಯಲ್ಲಿ ಆಗ್ತಾ ಇರೋದು ಇಲ್ಲಿ ಯಾಕೆ ಆಗ್ತಾ ಇಲ್ಲ ಅಂತಂದರೆ, ಬಹುಶಃ ಏನಂತಂದರೆ ಇಂಟರ್ಮೀಡಿಯಾ ಸಪೋರ್ಟ್ ಸಿಸ್ಟಮ್ ಇದೆಯಲ್ಲ, ಅದು ಕೂಡ ತುಂಬ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಇನ್ನೂ ಅಪಾಯಕಾರಿಯಾಗಿದೆ ಪಿ ಓ ಡಿ ಅಂತ. ಪ್ರಿಂಟ್ ಆನ್ ಡಿಮ್ಯಾಂಡ್ ಇಂದಾಗಿ ಸುಮಾರು ಈಗ 4 ಕಾಪಿಯನ್ನು ಮಾತ್ರ ಪ್ರಿಂಟ್ ಮಾಡಿ ಪುಸ್ತಕಕ್ಕೆ ಬದುಕ್ತಾ ಇರತಕ್ಕಂಥವ್ರು ಅದರ ಮೇಲೆ ಹೋಗುವಂಥ ಚಾನ್ಸಸ್ ಕೂಡ ಇದೆ. ಬಟ್ ನನಗನ್ನಿಸಿದ್ದು ಏನಂತಂದರೆ, ಈ ರೀತಿಯ ಸ್ಪೇಸನ್ನು ಒದಗಿಸೋದಿದೆಯಲ್ಲ ಒಂದು ಪುಸ್ತಕಕ್ಕೆ ಅಂತೇಳಿ. ಯಾಕೆ ಅಂತಂದರೆ, ನಾನು ಹೇಳಿದಾಗೆ ಈ ಪುಸ್ತಕ 1,000 ಕಾಪಿ ಪ್ರಿಂಟ್ ಆಗುವಾಗ ಒಂದು ಚಾನೆಲ್ಲು 1,00,000 ಜನರನ್ನು ಮುಟ್ತಾ ಇರುತ್ತೆ. ಅವರಿಗೆ ಅದು ಅಲ್ಲವೇ ಅಲ್ಲ, ಕಾರ್ಯಕ್ರಮನೇ ಅಲ್ಲ, ಆದರೂ ಕೂಡ ಪುಸ್ತಕ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಿದ್ದು ಈ ಕಾರ್ಯಕ್ರಮ ರೂಪಿಸಿರೋದು, ಮತ್ತು ಇದನ್ನು ಸತತವಾಗಿ ಮುನ್ನಡೆಸೋದು, ಮತ್ತು ನೀವು ಏನಂತಂದರೆ ಅದನ್ನು ತುಂಬ ರಂಜನೀಯವಾಗಿ ಕೂಡ ಅದನ್ನು ರಂಜನೀಯ ಅಲ್ಲ ರಂಜನೀಯ ಸೋ ಮಾಡಿದ್ದೀರಲ್ಲ, ಅದರಿಂದಾಗಿ ಐ ಶುಡ್ ಕಂಗ್ರ್ಯಾಚುಲೇಟ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆ್ಯಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.